नमस्कार वीक्षकरे अमोघवार्तेगे स्वागत नानु रम्या इवत्तिन प्रमुख सुद्दिगळु अंतर्राष्ट्रीय विज्ञान दिनद अंगवागि तुमकूरिन श्री चैतन्य टेक्नो शालेय वतियिंद विज्ञान वस्तु प्रदर्शनवन्न एर्पाडु माडलागित्तु श्री चैतन्य टेक्नोशालेय ब्रांच एरडने शालेयल्लि विज्ञान वस्तु प्रदर्शन एर्पडिसलागिदे ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯಸ್ಥರಾದ ಹರ್ಷಿತಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ವಿವಿಧ ಬಗೆಯ ಮಾಡೆಲ್ಗಳನ್ನು ಪ್ರದರ್ಶಿಸಿದರು ಎಂದರು ತುಮಕೂರಿನ ವಿವಿಧೆಡೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ತಮ್ಮ ಪಕ್ಷದ ಮುಖಂಡರ ಜೊತೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವ ಮೂಲಕ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು 2023 ರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವು ಈಗಾಗಲೇ ಮಹತ್ವದ ಎರಡು ಯೋಜನೆಗಳಾದ ಕಾಂಗ್ರೆಸ್ ಗ್ಯಾರಂಟಿ ಎಂಬ ಶೀರ್ಷಿಕೆಯಡಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ ಕುಟುಂಬದ ಪ್ರತಿ ಮಹಿಳೆಗೆ 2000 ಖಚಿತ ಎಂಬ ಭರವಸೆ ನೀಡಿತ್ತು ಪಕ್ಷದ ಆದೇಶದಂತೆ ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ ನೀಡುವ ಕಾರ್ಯ ಆರಂಭಿಸಿದೆ ತುಮಕೂರಿನ ರಾಜೀವ್ ಗಾಂಧಿ ನಗರದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮತ್ತು ಪಾಲಿಕೆ ಮಾಜಿ ಸದಸ್ಯ ಮೆಹಬೂಬ್ ಪಾಷಾ ನೇತೃತ್ವದಲ್ಲಿ 100 ಮಹಿಳೆಯರಿಗೆ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ಮತದಾರರ ಹೆಸರು ಮೊಬೈಲ್ ನಂಬರ್ ಬೂತ್ ಮತ್ತು ವಾರ್ಡ್ಗಳ ಹೆಸರನ್ನು ನೋಂದಣಿ ಮಾಡಿಕೊಂಡರು ಪಕ್ಷದ ವರಿಷ್ಠರಾದ ಮನ್ನ ಡಿಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೆಲವು ದಿನಗಳ ಹಿಂದೆ ಪ್ರಣಾಳಿಕಾ ಸಮಿತಿಯ ಸಭೆಗಳನ್ನು ಮಾಡಿ ಮೂರು ಮುಖ್ಯವಾದ ಘೋಷಣೆಗಳನ್ನು ಗ್ಯಾರಂಟಿಗಳನ್ನು ಅವರು ಕೊಟ್ಟಿದ್ದಾರೆ ಮೊದಲನೆಯದಾಗಿ ಗೃಹಜ್ಯೋತಿ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೆ 200 ಯೂನಿಟ್ ವಿದ್ಯುಚ್ಛಕ್ತಿಯನ್ನು ಉಚಿತವಾಗಿ ಕೊಡುವುದು ಎರಡನೇ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಒಬ್ಬ ಮುಖ್ಯಸ್ಥಗೆ ಗೃಹಿಣಿಗೆ ತಿಂಗಳಿಗೆ 2000 ರೂಪಾಯಿ ಅನುದಾನವನ್ನು ಕೊಡುವುದು ಮಾಡಿದ್ದಾರೆ ಈ ಎರಡು ಯೋಜನೆಗಳಿಂದ ತಿಂಗಳಿಗೆ ಸುಮಾರು 3000 ರೂಪಾಯಿ ಒಂದು ಮನೆಗೆ ತಲುಪುತ್ತೆ ವರ್ಷಕ್ಕೆ 36000 ಆಗುತ್ತೆ 5 ವರ್ಷಕ್ಕೆ ಸುಮಾರು 180000 ರೂಪಾಯಿ ಅನುದಾನವನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿಯೊಂದು ಮನೆಗೂ ಕೂಡ ತಲುಪುತ್ತದೆ ಮೂರನೇ ಯೋಜನೆ ಈಗಾಗಲೇ ಚಾಲ್ತಿರುವ ಯೋಜನೆ ಅನ್ನಭಾಗ್ಯ ಯೋಜನೆ 7 ಕೆಜಿ ಅಕ್ಕಿ ಮಾಡಿದ್ವಿ ನಾವು ಅದನ್ನು ಈಗಿನ ಸರ್ಕಾರ 5 ಕೆಜಿ ಮಾಡಿದೆ ಆದರೆ ನಮ್ಮ ವರಿಷ್ಠರು ಸರ್ಕಾರ ಅಧಿಕಾರಕ್ಕೆ ಬಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನು 10 ಕೆಜಿ ನಾವು ಪ್ರತಿಯೊಂದು ತಲೆಗೆ ತಲಾ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅನಂತರ ವಿನೋಬನಗರದಲ್ಲಿ ಮಾಜಿ ಶಾಸಕರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಕಾರ್ಡ್ಗಳನ್ನು ವಿತರಿಸಿ ಈ ಬಾರಿ ಪಕ್ಷಕ್ಕೆ ಮತ ನೀಡಿ ತಮ್ಮನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮುಕ್ ಹಾಲಿ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಸೆಡ್ಡು ಹೊಡೆದು ಬಿಜೆಪಿ ಟಿಕೆಟ್ ಪಡೆದು ತುಮಕೂರು ನಗರ ಕ್ಷೇತ್ರದಿಂದ ಕಣಕ್ಕಿಳಿಸುವ ಹುರುಪಿನಲ್ಲಿರುವ ಮಾಜಿ ಮಂತ್ರಿ ಸೊಗಡು ಶಿವಣ್ಣನವರು ಜನ ವಿಶ್ವಾಸ ಗಳಿಕೆಗೆ ಮುಂದಾಗಿದ್ದಾರೆ ಇದಕ್ಕಾಗಿ ನಗರದಲ್ಲಿ ಚಹಾ ಯಾತ್ರೆ ಆರಂಭಿಸಿದ್ದಾರೆ ತುಮಕೂರು ಕ್ಷೇತ್ರದಲ್ಲಿ ಸತತ 4 ಬಾರಿ ಶಾಸಕರಾಗಿ ನಂತರ 2 ಅವಧಿ ಅಧಿಕಾರ ವಂಚಿತರಾಗಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಈ ಬಾರಿ ಚುನಾವಣೆ ಅಖಾಡಕ್ಕಿಳಿದು ಗೆಲುವು ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಜನರ ಒಲವು ಗಳಿಸುವ ಚಾಯ್ ಪೇ ಚರ್ಚೆ ಎಂಬ ಜನರ ಬಳಿ ಹೋಗಿ ಅವರೊಂದಿಗೆ ಚಹಾ ಸೇವಿಸಿ ಅಹವಾಲು ಸ್ವೀಕರಿಸಿ ನಗರದ ಅಭಿವೃದ್ಧಿ ಬಗ್ಗೆ ಚರ್ಚಿಸಿ ತಮಗೆ ಬೆಂಬಲ ಕೋರುತ್ತಿದ್ದಾರೆ ಮುಂಜಾನೆ ವಾಯುವಿಹಾರ ತಾಣ ಹೋಟೆಲ್ ವಾಣಿಜ್ಯ ಪ್ರದೇಶ ಬಸ್ ನಿಲ್ದಾಣ ಹೀಗೆ ಜನ ಸೇರುವ ಸ್ಥಳಗಳಿಗೆ ತೆರಳಿ ಅವರ ಅಹವಾಲುಗಳಿಗೆ ಸ್ಪಂದಿಸಿ ಬೆಂಬಲ ಯಾಚಿಸುತ್ತಿದ್ದಾರೆ ಎಲ್ಲಾ ಕಡೆ ಶಿವಣ್ಣರವರಿಗೆ ಆಶಾದಾಯದ ಬೆಂಬಲ ಕಂಡುಬಂದಿದೆ ಶಿವಣ್ಣ ಅವರ ಚಹಾಯಾತ್ರೆ ಅವರ ಬೆಂಬಲಿಗರಲ್ಲಿ ಉತ್ಸಾಹ ಮೂಡಿಸಿದೆ ಶಿವಣ್ಣನವರ ಈ ನಡೆ ಸಹಜವಾಗಿ ಶಾಸಕ ಜ್ಯೋತಿ ಗಣೇಶ್ ಬೆಂಬಲಿಗರಿಗೆ ಮುಜುಗರ ತಂದಿದೆ ಮಣ್ಣೇರಾಜು ಅಮುಕ್ ಟಿವಿ ತುಮಕೂರು ರಾಜ್ಯ ಸರ್ಕಾರದ ಎಲ್ಲ ನೌಕರರು ಸರ್ಕಾರದ ಅಧೀನಕ್ಕೊಳಪಡುವ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾರ್ಚ್ 1 ಬುಧವಾರದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಪಾವಗಡದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಕಿರಣ್ ತಿಳಿಸಿದರು
ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಚುನಾವಣೆಗೂ ಮುನ್ನ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆ, 7ನೇ ವೇತನ ಆಯೋಗ ಜಾರಿ, ನೆರೆಯ ರಾಜ್ಯಗಳ ಮಾದರಿಯಲ್ಲಿ ಹೊಸ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಅನುಷ್ಠಾನ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕೂಡಲೇ ಮುಂದಾಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಮನವಿ ಪತ್ರ ಕೊಟ್ಬಿಟ್ಟು ನಾವು ನೀವು ಅನುಷ್ಠಾನ ಮಾಡಲಿಲ್ಲ ಎರಡನ್ನು ಆದೇಶ ಮಾಡಲಿಲ್ಲ ಲಿಖಿತ ರೂಪದಲ್ಲಿ ಮಾರ್ಚ್ 1ನೇ ತಾರೀಕಿಂದ ನಾವು ಒಂದೇ ದಿವಸ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋ ಹಾಗಾಗಿ ಗೈರು ಹಾಜರಿ ಆಗುವ ಮೂಲಕ ನಾವು ಮುಷ್ಕರ ಮಾಡ್ತೀವಿ, ಯಾವುದೇ ಪ್ರತಿಭಟನೆ ಅಥವಾ ಯಾವುದೇ ಸಮಾವೇಶ ಮಾಡೋದಿಲ್ಲ. ಅವತ್ತಿಂದ ನಾವು 1ನೇ ತಾರೀಕಿಂದ ಮುಷ್ಕರ ಮಾಡ್ತೀವಿ ಲಿಖಿತ ಕೊಡಲಿಲ್ಲ ಅಂತ. ಸೋ ಹಾಗಾಗಿ ನಾವು ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಸಂಘಗಳೇನಿದೆ ನಮ್ಮ ವೃಂದ ಸಂಘಗಳೇನಿದೆ ಎಲ್ಲರೂ ಸಂಘಟನೆ ಮಾಡಿಕೊಂಡು ಮತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ಒಂದು ಮನವಿ ಮಾಡ್ತಾ ಈ ಇದರ ಬಗ್ಗೆ ಸಾಕಷ್ಟು ಪ್ರಚುರಪಡಿಸಿ ಮತ್ತು ಸಂಘಗಳೆಲ್ಲ ನಮ್ಮ ವೃಂದ ಸಂಘಗಳ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸಂಘಟನೆ ಮಾಡಿ ಈ ಮುಷ್ಕರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಒಂದು ವೇಳೆ ಆದೇಶ ಮಾಡಲಿಲ್ಲ ಅಂದರೆ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದರೆ ಮಾಡಿಬಿಟ್ಟು ನಾವು ಏನು ನಮಗೆ ನಮ್ಮ ಹಕ್ಕೇನಿದೆ 7ನೇ ವೇತನ ಆಯೋಗ ಅದು ಅನುಷ್ಠಾನಗೊಳ್ಳೋದು ಮತ್ತು NPS ರದ್ದತಿ ಅದನ್ನು ಪಡೆಯುವವರೆಗೂ ನಾವು ಅಂದಿಸೋದು ಮುಷ್ಕರ ಮಾಡಬೇಕಂತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಶೇಕಡಾ 31ರಷ್ಟು ಹುದ್ದೆಗಳು ಖಾಲಿ ಇದ್ದು ಅವುಗಳ ಭರ್ತಿ ಮತ್ತು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ನಿರ್ಲಕ್ಷಿಸದೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರರವರ ಆದೇಶದಂತೆ ಎಲ್ಲ ನೌಕರರು ತಮ್ಮ ಕರ್ತವ್ಯಕ್ಕೆ ಗೈರು ಆಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದು, ನಮ್ಮ ತಾಲೂಕಿನ ಎಲ್ಲ ನೌಕರರು ಮಾರ್ಚ್ 1ರ ಬುಧವಾರದಿಂದ ಕರ್ತವ್ಯಕ್ಕೆ ಗೈರು ಆಗುವ ಮೂಲಕ ಬೆಂಬಲ ಸೂಚಿಸಬೇಕೆಂದು ತಿಳಿಸಿದರು. ಇನ್ನು ಇದೇ ವೇಳೆ ನೌಕರರ ಸಂಘದ ವಿವಿಧ ಇಲಾಖೆಗಳ ತಾಲೂಕು ಪದಾಧಿಕಾರಿಗಳಾದ ಡಾಕ್ಟರ್ ಕಿರಣ್, ಎನ್ಮೂರ್ತಿ, ಪಿಡಿಒ ಮಂಜುನಾಥ್, ಶ್ರೀರಾಮ್ ನಾಯಕ್, ಶ್ರೀನಿವಾಸಲು, ಧನಂಜಯ, ಸರಸ್ವತಮ್ಮ ಸೇರಿದಂತೆ ವಿವಿಧ ಸರ್ಕಾರಿ ವೃಂದ ಸಂಘಗಳ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ತುಮಕೂರು ಜಿಲ್ಲೆಯ ಪಾವಗಡದ ನಂತರ ಹೆಚ್ಚು ಬಡವರ್ಗದವರನ್ನ ಹೊಂದಿರುವಂತಹ ಕ್ಷೇತ್ರ ಎಂದರೆ ಮಧುಗಿರಿಯಾಗಿದೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕಿನ ಕುಡಿಗೇನಹಳ್ಳಿ ಹೋಬಳಿಯ ಅಡವಿ ನಾಗಿನಹಳ್ಳಿಯ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ನಡೆಯುವ ಚುನಾವಣೆಯು ಭಾರೀ ವಿಶೇಷತೆಯಿಂದ ಕೂಡಿದೆ. ನಮ್ಮ ಕ್ಷೇತ್ರದಲ್ಲಿ ಕಳೆದ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಹೆಚ್ಚಿದೆ ಎಂದರು. ಇಮ್ಮುಡಗೊಂಡನಹಳ್ಳಿಯ ಬಳಿ ಬ್ಯಾರೇಜ್ ನಿರ್ಮಿಸದೆ ಹೋಗಿದ್ದರೆ 30-40 ವರ್ಷಗಳಿಂದ ನೀರನ್ನೇ ಕಾಣದ ಈ ಭಾಗದ 7 ಕೆರೆಗಳಿಗೂ ನೀರು ಹರಿಯುತ್ತಿರಲಿಲ್ಲ. ಈ ಕೆರೆಗಳ ಸಮೀಪವಿರುವ ಕೊಳವೆ ಬಾವಿಗಳು ಸೇರಿದಂತೆ ಅಂತರ್ಜಲ ಮಟ್ಟವು ಹೆಚ್ಚಾಗಿದೆ ಎಂದರು. ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಈಗ ಬರ್ತಕ್ಕಂಥ ಚುನಾವಣೆ ಬಹಳ ಮಹತ್ತರವಾಗೂ ಇರುತ್ತೆ, ಮತ್ತೆ ಆ ಚುನಾವಣೆಯಿಂದ ನಾವೆಲ್ಲ ಪರಿಣಾಮಕಾರಿಯಾಗೂ ಕೂಡ ಎದುರಿಸಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ರೀತಿಯಲ್ಲಿ ತಾವೆಲ್ಲ ಆಶೀರ್ವಾದವನ್ನು ಮಾಡ್ತೀರಿ ಅಂತೇಳಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಸಂಬಂಧದ ನಾನು ಟೀಕೆ ಮಾಡತಕ್ಕಂಥ ಪ್ರವೃತ್ತಿಗೆ ನಾನು ಹೋಗೋದಿಲ್ಲ. 2013-18 ನಾನು ಶಾಸಕ ಇದ್ದ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ನನ್ನ ಕ್ಷೇತ್ರಕ್ಕೆ ನಾನೇನೆಲ್ಲ ನಾನು ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಡ್ತಾ ಇದ್ದ ಎಲ್ಲ ಬೇಡಿಕೆಗಳನ್ನು ಕೂಡ ಅವರು ಸ್ಪಂದಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನನಗೇನಾದರೂ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದಪ್ಪ ರಾಜಣ್ಣ ಅಂತ ನೀವು ಮಾತಾಡೋದಾದರೆ ಆ ಎಲ್ಲ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜೀವಮ್ಮ ಲಕ್ಷ್ಮೀ ರಂಗಯ್ಯ, ಅಶ್ವಥ ನಾರಾಯಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಂತರಾಜು, ನರಸೇಗೌಡ, ಮುಖಂಡರಾದ ಬಾಬುರೆಡ್ಡಿ, ತಿಮ್ಮರೆಡ್ಡಿ, ಎನ್ಎಲ್ ರಮೇಶ್, ಗಂಗರಾಜು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.